ಮೊದಲಿಗೆ ಗುರುಜಿಯವರನ್ನ ಪ್ರಶ್ನೆ ಕೇಳಿದ್ದಾರೆ ಯಶೋಧಾರವರು ನಾಗರಬಾವಿಯಿಂದ ಅವರು ಆಗಮಿಸಿದ್ದಾರೆ ಅಂತ ಭಾವಿಸಿ ಯಶೋಧಾರ ಬಂದಿದ್ದಾರಾ ಹಾ ಬಂದಿದ್ದಾರೆ ದಯಮಾಡಿ ಅವರಿಗೆ ಮೈಕ್ ಕೊಡಿ ಯಶೋಧಾವರೇ ನಮಸ್ಕಾರ ನಮಸ್ಕಾರ ಗುರುಜಿಯವರಿಗೆ ನಮಸ್ಕಾರ ನಿಮ್ಮ ಪ್ರಶ್ನೆ ಏನು ಕೇಳಬಹುದು ನನ್ನ ಪ್ರಶ್ನೆ ಅಂದ್ರೆ ನಮ್ಮ ಪ್ರಪಂಚದಲ್ಲೇ ಅತ್ಯಂತವಾದ ಶ್ರೀಮಂತವಾದ ಸಂಸ್ಕಾರ ಮತ್ತೆ ಸಂಸ್ಕೃತಿ ಇರುವಂತ ದೇಶ ಅಂತಂದ್ರೆ ನಮ್ಮ ಭಾರತ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಒಂದು ಸಂಸ್ಕಾರ ಇಲ್ಲ ಆದರೂ ಕೂಡ ನಾವ್ಯಾಕೆ ಹಿಂದೆ ಇದ್ದೀವಿ ಅಂತ ನೀವು ಕೇಳಿರೋ ಪ್ರಶ್ನೆ ಯಶೋದ ಅವರೇ ಗೋಕುಲದಲ್ಲಿ ಕೃಷ್ಣ ಯಶೋದನಿಗೆ ಮಗ ಅಂತ ಹೆಸರಿಗೆ ಆದರೆ ಅವಳು ದೇವಕಿ ಮಗ ಅವನು ತಮ್ಮೂರಲ್ಲಿ ಬಹಳ ಪ್ರಸಿದ್ಧಿಯಾಗಿರಲಿಲ್ಲ ತಮ್ಮೂರಲ್ಲೇ ಅವನು ಸಾಧಾರಣವಾಗೇ ಇದ್ದ ಆದರೆ ಅವನು ಹೊರಭಾಗದಲ್ಲಿ ಬಂದಾಗ ಗೋಕುಲ ಬಿಟ್ಟು ಬ್ರಜದೇಶ ಅಂತ ಪಕ್ಕದಲ್ಲಿ ಬಂದಾಗ ಬಹಳ ಯಶಸ್ಸು ಕೀರ್ತಿ ಅವನಲ್ಲಿ ಕಾಣಿಸ್ತು ಪ್ರತಿಯೊಂದು ದೇಶ ತನ್ನದೇ ಆದ ಅಭಿವೃದ್ಧಿ ಹಾದಿ ಅಂದರೆ ಇವತ್ತಿನ ದಿವಸ ಪಶ್ಚಿಮ ದೇಶ ಆಗಿರ್ತಕ್ಕಂಥ ಅಮೆರಿಕ ಆದರೆ ಯುರೋಪಿಯನ್ ಕಂಟ್ರೀಸ್ ಆಗ್ಬೋದು ರಷ್ಯನ್ ಕಂಟ್ರೀಸ್ ಆಗ್ಬೋದು ಇವರೆಲ್ಲ ಏನು ಅಂದರೆ 200 ವರ್ಷ 210 ವರ್ಷದ ಹಿಂದೆ ಅವರೆಲ್ಲ ಮೊದಲೇ ಡೆವಲಪ್ ಆಗಿಬಿಟ್ಟಿದ್ದಾರೆ ನಮ್ಮಲ್ಲಿ ಸ್ವತಂತ್ರ ಬಂದಿರೋದೇ ಈಗ ಆ ಸ್ವತಂತ್ರದಲ್ಲಿ ನಾವು ಇಷ್ಟು ಮಟ್ಟಿಗೆ ಮಾಡ್ಕೊತಾ ಇದ್ದೀವಿ ಅಂದರೆ ಹೆಚ್ಚು ಆ ಸ್ವತಂತ್ರ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಮನೆಯಲ್ಲೇ ಸ್ವತಂತ್ರ ಇಲ್ಲ ಗಂಡನಿಗೆ ಒಂದು ಯಾವುದೋ ಕೆಲಸ ಮಾಡೋಣ ಅಂದರೆ ಬಿಟ್ಟು ಬನ್ನಿರಿ ಅಂತ ಹೇಳಿ ಹೆಂಡತಿ ಉಗಿತಾಳೆ ಅಥವಾ ಹೆಂಡತಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ ಮಾಡೋ ಕೆಲಸವಿಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತೀಯ ಇಲ್ಲೇ ದೇವ್ರ ನಮಸ್ಕಾರ ಮಾಡೆ ಮನೇಲಿ ದೇವ್ರ ಮನೆ ದೊಡ್ಡದಾಗಿ ಕಟ್ಟಿಲ್ವಾ ಅಂತಾನೆ ಈ ಸ್ವತಂತ್ರ ಮನೆಯಲ್ಲೇ ಇಲ್ದಿದ್ದಾಗ ಪಶ್ಚಿಮ ದೇಶದಲ್ಲಿ ಡೆವಲಪ್ಮೆಂಟ್ ಅಂದರೆ ಪ್ರತಿಯೊಂದಕ್ಕೂ ಅವರು ಹೊರಡಾಗದೆ ಹೋಗ್ತಾರೆ ಹೆಂಗಸರಾಗಲಿ ಗಂಡಸರಾಗಲಿ ಸಮಾಯಿಕವಾಗಿ ದುಡಿತಾರೆ ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಅವರೇನು ಮಾಡ್ತಾರೆ 5 ವರ್ಷದ ಮಗುನೇ ಅಂತಲ್ಲ 1 ವರ್ಷದ ಮಗುನೇ ಅಂತ ತೊಟ್ಟಿಗೆ ಹಾಕ್ತಾರೆ ಅಭಿವೃದ್ಧಿ ಆಗುವಂತ ಸ್ವಿಮ್ಮಿಂಗ್ ಕಲ್ತ್ಕೋ ಧೈರ್ಯ ಕಲ್ತ್ಕೋ ಅಂತ ಹಾಗೆ ಮುಂದೆ ಬರ್ತಕ್ಕಂಥ ಜೀವನಕ್ಕೂ ಮಕ್ಕಳನ್ನ ತಂದೆ ತಾಯಿಂದ್ರೆ ದೂರನೇ ಮಲಗಿಸೋಕೆ ಶುರು ಮಾಡಿಬಿಡ್ತಾರೆ ಒಂಟಿ ಜೀವನ ಅಂತ ಅವನಿಗೆ ಆ ಧೈರ್ಯ ಬರಲಿ ಅವನ ಅಭಿವೃದ್ಧಿ ಆಗಲಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಅದನ್ನೇ ಹೇಳೋದು ನಮ್ಮ ಭಾರತ ದೇಶದಲ್ಲಿನಾಗಿದೆ ಇವತ್ತು ಸಂಸ್ಕೃತಿ ಸಂಸ್ಕಾರ ಭಾಳ ಚೆನ್ನಾಗಿದೆ ಆದರೆ ಯಾರೂ ಧೈರ್ಯ ತುಂಬಿಲ್ಲ ತಾಯಿಂದ ಆದವರು ಹೇ ದೂರ ಮಲ್ಕೋಬೇಡ ಗೊಗ್ಗಯ್ಯ ಬರ್ತಾನೆ ನೀನು ದೂರ ಮಲ್ಕೊಂಡ್ರೆ ಗೊಗ್ಗಯ್ಯ ಬರ್ತೀರಿ ಅಂತ ತಾಯಿನೇ ಹೇಳ್ಕೊಟ್ಟಾಗ ಅವನು ಹೇಳಿ ಪಾಪ ಎಲ್ಲಿಬಿಡ್ತಾನೆ ಅವನಿಗೆ ಭಯ ಯಾವಾಗ ಕೊಡಬೇಕು ತಾಯಿ ಭಯ ತಂದೆ ಭಯ ಇರಬೇಕು ಹಾಗೆ ಜೀವನದಲ್ಲಿ ನಮ್ಮ ಭಾರತ ದೇಶ ಇದುವರ ತನಕ ಯಾರು ಡಿಸಿಪ್ಲಿನನ್ನು ಕೆಲವರು ಮಾತ್ರ ಹೇಳ್ಕೊಟ್ರು ಕೆಲವರು ಎಲ್ಲ ಹೇಳ್ಕೊಟ್ಟಿಲ್ಲ ಅಂದ್ರಲ್ಲಿ ನಮ್ಮದ್ರಲ್ಲಿ ಏನು ಮಾಡಿಬಿಟ್ರು ಮುದ್ದು ಜಾಸ್ತಿ ಮಾಡಿದ್ರು ಸೆಂಟಿಮೆಂಟ್ಸ್ ಜಾಸ್ತಿ ಇಟ್ಕೊಂಡಿದ್ದೀವಿ ನಾವಲ್ಲಿ ನಾವು ಒಂದು ಚೂರು ಅವನು ಒಂದು ಪಕ್ಕದ ಊರಿಗೆ 4 ದಿವಸಕ್ಕೆ ದೊಡ್ಡಪ್ಪನ ಮನೆಗೆ ರಜಾ ಕಣ ಹೋಗಿ ಬಂದರೆ ಅಮ್ಮ ಅಳ್ತಾ ಇರ್ತಾಳೆ ಅಥವಾ ಮಗ ಬೇಜಾರು ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾನೆ ಅಥವಾ ಹೋಮ್ ಸಿಕ್ ಅಂತ ಮನೆಯಲ್ಲೇ ಕೂತಿರ್ತಾನೆ ಈ ರೀತಿ ಜೀವನದಲ್ಲಿ ನಾವು ಆರ್ಥಿಕ ಪರಿಸ್ಥಿತಿ ಇರಲಿ ಹೊರಭಾಗದಲ್ಲಿಂತ ನಾವುಗಳು ಹೇಗೆ ಮುಂದೆ ಬರೋಕ್ಕೆ ಸಾಧ್ಯ ಸಣ್ಣ ಪುಟ್ಟದ್ರಲ್ಲೇ ನಾವು ಇಷ್ಟು ಮಟ್ಟಿಗೆ ಹಿಂದ್ಗಡೆ ಉಳಿದಿದ್ದೀವಿ ಇನ್ನು ದೊಡ್ಡ ಮಟ್ಟಿಗೆ ಹೋಗಬೇಕಾದ್ರೆ ಭಾಳ ಕಷ್ಟ ಆದರೆ ಇವತ್ತಿನ ದಿವಸ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಕಾಲದ ಭಾರತ ದೇಶಕ್ಕೂ ಇವತ್ತಿಗೆ ಒಂದು 15-20 ವರ್ಷದ ಹಿಂದೆ ಬಂದಿರತಕ್ಕಂಥಕ್ಕೂ ಭಾಳಷ್ಟು ಮುಂದುವರೆದಿದ್ದೀವಿ ಒಂದೇನು ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮಷ್ಟು ಕೋಟ್ಯಾಧೀಶ್ವರು ಇಡೀ ಜಗತ್ತಲ್ಲಿ ಭಾರತ ದೇಶದ ಅಷ್ಟು ರಾಜ್ಯ ಮಟ್ಟದಲ್ಲಿ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲ ಆದರೆ ಏನು ಮಾಡೋದು ನಮ್ಮ ಕರ್ಮ ನಮ್ಮೆಲ್ಲ ದುಡ್ಡು ಆ ಕಾಲದಿಂದ ಮಹಾರಾಜರ ಕಾಲದಿಂದನೂ ಎಲ್ಲರೂ ದೋಚಿ 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 ಪರರ ದೇಶದಲ್ಲಿ ಇಟ್ಕೊಂಡ್ರೆ ಹೊರತು ಇವತ್ತಿನ ದಿವಸ ಏನಿಲ್ಲ ರಾಜಕೀಯದವರು ಇದ್ದಾರೆ ಅಷ್ಟೂ ಜನದ ದುಡ್ಡೆಲ್ಲ ಇವತ್ತು ಸ್ವಿಸ್ ಬ್ಯಾಂಕಲ್ಲಿದೆ ಇನ್ನು ನಾವು ಅಭಿವೃದ್ಧಿಯಲ್ಲಾಗೋದು ಕಾರು ಬಂಗ್ಲಾ ಯಾವ ಕಾಲಕ್ಕೆ ನೋಡೋದು ಇವನೇನು ಮಾಡ್ತಾನೆ ಇವನ್ನ ಎತ್ತಿ ಅಲ್ಲಿಟ್ಟಿರ್ತಾನೆ ಇಲ್ಲಿ ಅಭಿವೃದ್ಧಿನೇ ಇಲ್ಲ ಇವತ್ತಿನ ದಿವಸ ಈ ಒಂದು ನಿಮ್ಮ ಪ್ರಶ್ನೆಗೆ ಅದನ್ನು ಹೇಳ್ತೀನಿ ಕೇಳಿ ನಮ್ಮ ಆರ್ಡಿನರಿ ಒಂದು ಚರಂಡಿ ರೋಡ್ನ ಮತ್ತು ರೋಡ್ನ ರೆಡಿ ಮಾಡೋಕ್ಕೆ ವಿದೇಶದ್ದು ಯಾವ ಕಾಲಕ್ಕೂ ವರ್ಲ್ಡ್ ಬ್ಯಾಂಕ್ ದುಡ್ಡು ನಮಗೆ ಬೇಕಾ ನಮ್ಮಲ್ಲಿ ಇಲ್ವೇನ್ರಿ ದುಡ್ಡು ಎಷ್ಟು ಸ್ಯಾಂಕ್ಷನ್ ಮಾಡ್ತಾರೆ ಅಭಿವೃದ್ಧಿ ಮಾಡೋಕ್ಕೆ ಯಾವುದಾದ್ರೂ ಬರುತ್ತಾ ಮೇಲ್ಗಡೆ ಇರತಕ್ಕಂಥವನಿಂದ ಕೆಳಗಡೆ ಬರೋಷ್ಟರಲ್ಲಿ 10,000 ಖಾಲಿ ಅವನಿಂದ ಕೆಳಗೆ ಬರೋಷ್ಟರಲ್ಲಿ ಇನ್ನೊಂದು 20,000 ಖಾಲಿ ಕೊನೆಗೆ ಕಾಂಟ್ರಾಕ್ಟರ್ ಹತ್ರ ಹೋಗೋಷ್ಟರಲ್ಲಿ ಸಾಧಾರಣವಾಗಿ ಒಂದು 5 ರೂಪಾಯಿ ಇರುತ್ತೆ ಆ 5 ರೂಪಾಯಿ ಅವನೇನು ಮಾಡ್ತಾನೆ ಉಳಿದಷ್ಟು ಸಾಕು ಅಂತ ತೆಳ್ಳಗೆ ಹಾಕಿರ್ತಾನೆ ರೋಡು ಮೂರಿ ಇಂಥ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯಲ್ಲಿ ಕಾಣುತ್ತೆ ನಮ್ಮವರೇ ನಮಗೆ ದೊಡ್ಡ ಕೆಟ್ಟವರು ಅಂದರೆ ಇನ್ಯಾರು ಹೊರಶತ್ರು ಅಲ್ಲ ನಮ್ಮವರೇ ನಮಗೆ ಶತ್ರು ಅದರಲ್ಲಿ ಬಸವಣ್ಣವ್ರು ಹೇಳ್ದಂಗೆ ಜಾತಿ ಜಾತಿ ಶತ್ರು ವೈರಿ ವೈರಿ ಶತ್ರು ಪ್ರಾಣಿ ಪ್ರಾಣಿ ಶತ್ರು ಅಂತ ಪ್ರತಿಯೊಬ್ಬರಿಗೂ ನಮ್ಮಲ್ಲೇ ಎಳೆಯೋರು ಜಾಸ್ತಿ ಇದ್ದಾರೆ ಆದ್ದರಿಂದ ಯಾವ ಅಭಿವೃದ್ಧಿಯೂ ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಅದೇ ಪ್ರೋತ್ಸಾಹ ಅನ್ನೋದು ವಿದೇಶದಲ್ಲಿ ಯಾವತ್ತೂ ಇದೆ ನಮ್ಮಲ್ಲೂ ಆ ಪ್ರೋತ್ಸಾಹ ಕೊಡಬೇಕು ಎಲ್ಲಿವರೆಗೂ ಲಿಮಿಟೇಷನ್ಸ್ ಅದರಲ್ಲಿ ಮಾತ್ರ ಯಾವ ಕಾಲಕ್ಕೂ ಪ್ರೋತ್ಸಾಹ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಪ್ರೋತ್ಸಾಹ ಇರಬೇಕಾದ್ರೂ ಫ್ರೀಡಮ್ ಬಿಟ್ವಿ ಅಂತ ಫ್ರೀ ಬರ್ಡ್ಸ್ ಥರ ಬಿಡೋದಲ್ಲ
ಈ ರೀತಿಯಾದ ಒಂದು ವಾತಾವರಣದಲ್ಲಿ ಯಶೋಧ ಅವರೇ ನಿಮಗೆ ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ನಮ್ಮ ಭಾರತ ದೇಶ ಇವತ್ತು ಬೆಳೆದಿದೆ, ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ನಮ್ಮದೇ ಗೆನ್ನಿಸ್ ರೆಕಾರ್ಡು. ಇವತ್ತಿನ ಸಾಫ್ಟ್ವೇರ್ ಕಂಪ್ನಿ ಬಂದಬೇಕಾದ್ರೂ ಇವತ್ತು ನಾರಾಯಣ ಮೂರ್ತಿ ಆಗಲಿ ಇನ್ಫೋಸಿಸ್ನ ಡೆವಲಪ್ ಮಾಡಿರತಕ್ಕಂಥದ್ದು ಇಡೀ ವಿಶ್ವಾದ್ಯಂತ ಹೆಸರು ತಗೊಂಡಿರತಕ್ಕಂಥ ವಿಚಾರನ ಗಮ್ಯದಿಂದ ಹೇಳ್ಕೋಬೋದು. ಇವತ್ತಿನ ದಿವಸ ಭಾರತ ದೇಶದಲ್ಲಿ ಕ್ರಿಕೆಟ್ ಅಂತ ಏನು ಇವತ್ತು ಹುಚ್ಚುತ್ತಾರೆ ನೋಡ್ತಾ ಇದ್ದೀರಾ? ಇಡೀ ವಿಶ್ವದಲ್ಲೇ ಯಾರ್ಯಾರು ಕ್ರಿಕೆಟ್ ಆಡ್ತಾರೆ ಅವ್ರಿಗೆಲ್ಲ ಯಾರಿಗೂ ಅಷ್ಟು ದುಡ್ಡಿಲ್ಲ, ಅಷ್ಟು ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಬರಲ್ಲ. ಇವತ್ತು ಭಾರತ ದೇಶಕ್ಕೆ ಬರೋಷ್ಟು ಆ ಕ್ರಿಕೆಟರ್ಸ್ಗೆ ಬರೋಷ್ಟು ದುಡ್ಡು ಇವತ್ತಿನ ದಿವಸ ಎಷ್ಟು ಕೋಟ್ಯಾಂತರ ರೂಪಾಯಿ ಅವ್ರಿಗೆ ಬರುತ್ತೆ ಅನ್ನೋದು ಯಾರು ಗೊತ್ತಿಲ್ಲ. ಹಾಗೆ ಈ ಜಗತ್ತಲ್ಲಿ ಪ್ರತಿಯೊಂದು ಭಾರತ ದೇಶ ಸಂಸ್ಕೃತಿಯಲ್ಲಿ ಚೆನ್ನಾಗೇ ಇದೆ, ಉಪಯೋಗಿಸ್ಕೊಳ್ಳೋರಿಲ್ಲ. ನಮ್ಮನ್ನ ಹಾಳು ಮಾಡೋರು ನಮ್ಮ ಜನನೇ ಇದ್ದಾರೆ ಬಹಳ ಜನ. ಆದ್ರಿಂದ ಯಾರು ಅಭಿವೃದ್ಧಿ ಹೋಗೋಕ್ಕೆ ಬಹಳ ಕಷ್ಟ. ಆದ್ರಿಂದ ನಮ್ಮಲ್ಲಿ ಈಗೋ ಬಿಡಬೇಕು, ನಮ್ಮಲ್ಲಿ ಆ ಸ್ವಾರ್ಥತೆ ಬಿಡಬೇಕು, ನನ್ನ ಕೆಳಗೆ ಇವ್ರನ್ನ ತುಳಿದಿರಬೇಕು ಅನ್ನೋದನ್ನ ಬಿಟ್ಟರೆ ನಿಜವಾಗ್ಲೂ ನಾವು ಅಭಿವೃದ್ಧಿ ಹಾದಿಗೆ ಖಂಡಿತವಾಗ್ಲೂ ಹೋಗ್ತೀವಿ ಅಂತ ಈ ಮುಖಾಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಧನ್ಯವಾದಗಳು ಗುರು. ಖಂಡಿತವಾಗ್ಲೂ ಭಾರತ ದೇಶ ಅಭಿವೃದ್ಧಿಯನ್ನ ಹೊಂದಿರೋ ರಾಷ್ಟ್ರ, ಆದ್ರೆ ಅದ್ರ ಬಗ್ಗೆ ಅರಿವು ನಮ್ಗಷ್ಟೇ ಆಗ್ಬೇಕಾಗಿದೆ. ಯಶೋಧ ಅವರೇ ಧನ್ಯವಾದಗಳು. ಈಗ ಮುಂದಿನ ಪ್ರಶ್ನೆಯನ್ನ ಬೆಳಗಾವಿನಿಂದ ಗಾಯತ್ರಿ ಅವರದು ಆಯ್ಕೆ ಆಗಿದೆ. ಅವ್ರು ಬಂದಿದ್ದಾರಾ? ಹಾ, ಗಾಯತ್ರಿ ಅವ್ರು ಬಂದಿದ್ದಾರೆ. ನಾನು ನಿಮ್ಗೆ ಹೇಳಿದೆ ವೀಕ್ಷಕರೇ, ಆಗ್ಲೇ ನಾನಾ ಭಾಗಗಳಿಂದ ಆಗಮಿಸಿದ್ದೀರಾ, ಹಾಗೆ ಪತ್ರವನ್ನ ಕೂಡ ಬರೆದಿದ್ರು. ಆಯ್ದ ಕೆಲವು ಪ್ರಶ್ನೆಗಳನ್ನ ನಾವಿವತ್ತು ಕೇಳ್ತಾ ಇದ್ದೇವೆ. ಹಾಗೆ ಗಾಯತ್ರಿ ಅವರ ಪ್ರಶ್ನೆ ಏನು? ನಮಸ್ಕಾರ ಗುರುಜಿಗಳೇ. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತಿದೆ ನಮ್ಮ ಸಮಾಜ ಎಷ್ಟು ಅವ್ಯವಸ್ಥೆಯಲ್ಲಿದೆ, ಎಷ್ಟು ಭ್ರಷ್ಟಾಚಾರ ನಡೀತಿದೆ, ಭ್ರಷ್ಟ ರಾಜಕಾರಣ ಇದೆ. ಈ ರಾಜಕಾರಣಗಳು ಮತ್ತೆ ರಾಜಕಾರಣಿಗಳನ್ನ ಸರಿ ಮಾಡೋದಕ್ಕೆ ಅಥವಾ ಸರಿ ದಾರಿಗೆ ತರೋದಕ್ಕೆ ನಮ್ಮ ಸನಾತನ ಧರ್ಮದಲ್ಲಾಗ್ಲಿ ಅಥವಾ ದೈವ ಶಕ್ತಿಯಲ್ಲಾಗ್ಲಿ ಇದರಿಂದ ಯಾಕೆ ಆಗ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ ಗುರುಜಿ. ನೀವು ಕೇಳಿರೋ ಪ್ರಶ್ನೆ ಬಹಳ ಉತ್ತಮ. ಆದರೆ ಒಂದು ಹೇಳ್ತೀನಿ, ಯಾರಾದರೂ ಒಬ್ಬರು ಹಾಳಾಗಬೇಕು ಅಂದರೆ ಇನ್ನೊಬ್ಬ ಮೇಲ್ ಬರಬೇಕು, ಯಾರಾದರೂ ಇನ್ನೊಬ್ಬ ಮೇಲ್ ಬರ್ತಾರೆ ಅಂದರೆ ಯಾರ್ದಾದ್ರೂ ಒಬ್ಬರು ಸಪೋರ್ಟ್ ಇರಬೇಕು. ಇವತ್ತಿನ ದಿವಸ ನೀವು ರಾಜಕಾರಣಿಗಳ ರಾಜಕೀಯ ವಿಚಾರಗಳನ್ನು ತೀರಿಸಿದ್ರಿ. ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ರಾಜಕೀಯದಲ್ಲಿ ಇರಿ, ರಾಜಕೀಯ ಮಾಡಬೇಡಿ. ಆದರೆ ಆ ವಿಚಾರ ಏನು ಅಂದರೆ, ಇವತ್ತು ಭ್ರಷ್ಟ ರಾಜಕಾರಣ ಅಂತ ನೀವೇನು ಹೇಳ್ತಾ ಇದ್ದೀರಾ ಅದು ನಮಗಂತಲ್ಲ, ಇದು ಸರಿ ಮಾಡೋಕ್ಕಾಗಲ್ಲ ಅಂತಲ್ಲ. ವಿಚಾರ ಒಂದು ಹೇಳ್ತೀನಿ, ಸನಾತನ ಧರ್ಮದಲ್ಲಿ ಅವತ್ತಿಂದ ಗೌರವವಾಗೇ ಇರುವಂಥ ಭಗವಂತ ಎರಡೇ ಕೇಳೋದು, ಭಗವಂತ ಆದ ನಾನು ಬೇಕಾ, ನಿಮಗೆ ವ್ಯಾಮೋಹ ಬೇಕಾ, ಈ ಜೀವನ ಅಂದರೆ ವ್ಯಾಮೋಹ ಬೇಕಾ ಅಂತ ಕೇಳಿದ್ರು. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ಮಗು ಗಲಾಟೆ ಮಾಡ್ತಾ ಇರತ್ತೆ, ಅಳ್ಬೇಡ ಸುಮ್ಮನೆ ಇರು ಅಂತಾನೆ. ಅಳ್ಬೇಡ ಸುಮ್ಮನೆ ಇರು ಅಂದಾಗ ತಾಯಿ ಆದವಳು, ಏನೋ ಪಾಪ ಹಸು ಆಗ್ತಾ ಇದೇನೋ ಸ್ವಲ್ಪ ತಿನ್ನಿಸ್ತಾಳೆ. ತಿಂದಾದ ಮೇಲೂ ಆ ಮಗು ಅಳ್ತಾನೇ ಕೂತ್ಕೊಳ್ಳುತ್ತೆ. ಏ ಗಲಾಟೆ ಮಾಡೋ ಸುಮ್ಮನೆ ಇರು, ಎಷ್ಟೊತ್ತು ಇವಾಗ ತಾನೆ ತಿಂದಿಯಲ್ಲೋ, ಹಾಲು ಕುಡಿದಿಯಲ್ಲೋ, ಏನು ದೊಡ್ಡ ರೋಗ, ಕೂತ್ಕೋ ಸುಮ್ಮನೆ ಅಂತ ಹೇಳಿ ಬೈದಿರ್ತಾಳೆ. ಆದರೂ ಗಲಾಟೆ ಮಾಡ್ತಿರುತ್ತೆ. ಸರಿ, ಏನೋ ಆಟ ಸಾಮಾನು ಬೇಕೇನೋ ಅಂತ ಒಂದು ಆಟ ಸಾಮಾನು ಹಾಕ್ತಾಳೆ, ಇನ್ನೂ ಗಲಾಟೆ ಮಾಡ್ತಾನೆ ಅಂತ ಅಳ್ತಾನೆ ಇರುತ್ತೆ. ಈ ಥರ ಗಲಾಟೆ ಮಾಡ್ತಾ ಇರ್ತಕ್ಕಂಥ ಅಳ್ತಾ ಇರ್ತಕ್ಕಂಥ ಮಗುವನ್ನ ಹಾಗೇ ಬಿಟ್ಟಿದ್ದ ಪ್ರಕ್ಷಣದಲ್ಲಿ ಏನಾಗುತ್ತೆ, ಆಮೇಲೆ ತಾಯಿ ಅದೊಳು ಬಂದು ಎತ್ಕೊಂಡು ಓಡಾಡಬೇಕೇನೋ ಅಂತ ಹೇಳಿ ಎತ್ಕೊಂಡು ಓಡಾಡ್ತಾಳೆ. ಆವಾಗ ನಿಶ್ಶಬ್ದವಾಗುತ್ತೆ. ತಾಯಿ ಸ್ಪರ್ಶ ಹೇಗಿದೆ ಅಂತ ಗೊತ್ತಿಲ್ಲ ಮಗು, ಆದರೆ ಆ ಸ್ಪರ್ಶ ಆದ ತಕ್ಷಣ, ತಾಯಿ ಹತ್ರ ಬಂದ್ಲು ಅಂತ ಗೊತ್ತಾದ ತಕ್ಷಣ ಸೈಲೆಂಟ್ ಆಗುತ್ತೆ. ಹಾಗೆ ನಾವುಗಳು ಗಲಾಟೆ ಮಾಡ್ತಾ ಇದ್ದಾಗ ದೇವರು ಕೂಡ ಗಲಾಟೆ ಮಾಡಬೇಡ ಸುಮ್ಮನೆ ಇರು ಅಂತ ಹೇಳಿ ನಿನಗೊಂದು ವಿದ್ಯೆ, ತಿರುಗಿ ಗಲಾಟೆ ಮಾಡ್ತಾ ಇರ್ತಾನೆ, ಗಲಾಟೆ ಮಾಡಬೇಡ ಸುಮ್ಮನೆ ಇರು ಅಂತ ನಿನಗೊಂದು ಸಂಸಾರ, ಒಂದು ಮದುವೆ ಅಂತ ಮಾಡ್ತಾನೆ. ತಿರುಗಿ ಗಲಾಟೆ ಮಾಡ್ತಾ ಇರ್ತಾನೆ, ಆದರೆ ಗಲಾಟೆ ಮಾಡಬೇಡ ಸುಮ್ಮನೆ ಇರು ಅಂತ ಹೇಳಿ ಅವನಿಗೊಂದು ಕಾರು, ಬಂಗ್ಲ, ಯಶಸ್ಸು, ಕೀರ್ತಿ, ಕೆಲಸ ಎಲ್ಲ ಕೊಡ್ತಾನೆ. ಆದರೆ ಅಳೋದೇ ನಿಲ್ಲಿಸ್ಬಿಡ್ತೀರಲ್ಲ, ದೇವ್ರನ್ನೇ ಬಿಟ್ಬಿಡ್ತೀರಲ್ಲ. ಆಗ ಅವನು ಹೇಳ್ತಾನೆ, ನಾನು ಹುಟ್ಟಿಸ್ದವನು, ಹುಲ್ ಮೇಯಿಸಿದವನು, ನಾನು ಪಕ್ಕದ ರೋಡಲ್ಲಿ ನಿಂತ್ಕೊಂಡಿದ್ರು ಒಂದು ಮಾತು ನಿಮ್ಮ ಯೋಗ್ಯತೆಗೆ, ಸೈಕಲಲ್ಲಿ ಆ ಕಡೆ ಹೋಗ್ತೀಯಾ, ಕಾರಲ್ಲಿ ಆ ಕಡೆ ಹೋಗ್ತೀಯಾ, ಒಳಗೆ ಬಂದು ನಮಸ್ಕಾರ ಮಾಡಬೇಕು ಅನ್ನೋದಾಗಲ್ವಾ ಒಬ್ಬನಿಗೂ? ಯಾವನೂ ನನ್ನ ಹತ್ರ ಬರ್ದಿದ್ದಾಗ ನಾನು ಏನಕ್ಕೆ ಮಾಡಬೇಕು, ಬಿದ್ದಿರಲಿ ಇವ್ರ ಹಣೆ ಬರ ಇಷ್ಟೇ ಅಂತ ಹೇಳಿ ಅವ್ರು ಹಾಕಿರ್ತಕ್ಕಂಥ ಶಾಪ. ಅದೇ ರೀತಿಯಾಗಿ ಇವತ್ತಿಂದು ಸರ್ ರಾಜಕಾರಣಿಗಳು ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದೆಲ್ಲ ವಿನಾಶಕ್ಕೋಸ್ಕರ, ಇದು ಒಂದು ಕಾರಣ. ಆದ್ರಿಂದ ಈ ದೇಶ ವಿನಾಶ ಆಗಕ್ಕೆ, ನಮ್ಮ ದೇಶದ ಪಾಲು ಹೊರಗಡೆ ಹೋಗಕ್ಕೆ, ಈ ರೀತಿ ಭ್ರಷ್ಟವಾಗಿ ಆಗ್ತಕ್ಕಂಥ ಅನಾಹುತಗಳಿಗೆ ಯಾರು ಕಾರಣ? ಅವರಲ್ಲ, ಅವ್ರ ತಪ್ಪಲ್ವೇ ಅಲ್ಲ. ಯಾಕೆ ಅಂದರೆ ಇದು ದೇವರೇ ಮಾಡಿರ್ತಕ್ಕಂಥ ಶಾಸನ. ಏನು ಅಂದರೆ, ಇವನ ಅಕಸ್ಮಾತ್ ಕೋಟ್ಯಾಧೀಶ್ವರ ಗಲಾಟೆ ಮಾಡ್ತಾ ಹೋದರೆ ಇವನಷ್ಟೇ ಎಷ್ಟು ದುಡ್ಡು ಸೇರುತ್ತೆ, ಭಾಳ ಸಂತೋಷ. ಇವನೇನು ಮಾಡ್ತಾನೆ, ಬಜೆಟಲ್ಲಿ ರೇಟ್ ಜಾಸ್ತಿ ಮಾಡ್ತಾನೆ. ಮಿಡ್ಲ್ ಕ್ಲಾಸ್ ಪೀಪಲ್ ಅವರು ಸ್ವಲ್ಪ ಮಟ್ಟಕ್ಕೆ ಕೊಂಡ್ಕೊಂತೀವಿ. ಅಕಸ್ಮಾತ್ ಕೆಳಗಡೆ ಮಟ್ಟದಲ್ಲಿ ಅವನ ಅಕಸ್ಮಾತ್ ಕೂಲಿಕ್ ಮಾಡಿದವನು, 300 ರೂಪಾಯಿನೇ ಅವನಿಗೆ ಸಂಬಳ, ಅವನ ಮನೆ ಬಾಡಿಗೆ ಕಟ್ತಾನ, ಮಗುನ ಓದಿಸ್ತಾನ, ಅಥವಾ ಒಂದು ಹೊತ್ತು ಊಟಕ್ಕೆ ತರ್ತಾನ, ಇಂಥವ್ರಿಗೆ ಕಷ್ಟ ಆಗಕ್ಕೆ ಶುರುವಾಗುತ್ತೆ. ಆ ಕಾಲದಲ್ಲಿ ಏನು ಮಾಡೋರು, ಒಂದು ಬ್ಯಾಗಲ್ಲಿ ಒಂದು ಮೂಟೆನಲ್ಲಿ ಎಷ್ಟು ಬೇಕಾದ್ರೂ ಹೊತ್ಕೊಂಡ್ಬರ್ತಿದ್ರು. ತೊಗೊಂಡು ಹೋಗ್ತಿದ್ದ ದುಡ್ಡೆಷ್ಟು?
ಒಂದು ಜೋಬಲ್ ಒಂದು ನಾಣ್ಯ. ನಮ್ಮ ಅಜ್ಜಿ ತಾತ ಹೇಳೋರು ಅಯ್ಯೋ ಇಷ್ಟೇ ಒಂದು ಟಂಕೆ ಎತ್ಕೊಂಡು ಹೋಗ್ತಿದ್ವಿ ಅಂತ. ಆದರೆ ಇವತ್ತು ಒಂದು ಗೋಣಿ ಚೀಲ ಅಷ್ಟು ದುಡ್ಡು ತೊಗೊಂಡು ಹೋದ್ರು ಒಂದು ಬಂಗಾರ ತೊಗೊಳಕ್ಕಾಗಲ್ಲ, ಇನ್ನು ಅಕ್ಕಿ ಬೇಳೆಯಲ್ಲಿ ತೊಗೊಂತೀವಿ ಅಂತ ಪರಿಸ್ಥಿತಿ ಇವತ್ತಿನ ದಿವಸ. ಇಂಥದ್ದೆಲ್ಲ ಆಗಲಿ, ಇಂಥದ್ದೆಲ್ಲ ಅನಾಹುತ ಆಗಲಿ, ಇವರಿಗೆಲ್ಲ ಬುದ್ಧಿ ಬರಲಿ ಅಂತಲೇ ದೇವರು ಇವತ್ತು ಸನಾತನ ಧರ್ಮಕ್ಕೆ ನಂಬಿಕೆಯನ್ನು ಕೊಡೋಕ್ಕೆ ಶಾಶ್ವತ ಕೊಡ್ತಾ ಇದ್ದಾಳೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, ನೀವೇನು ಪಾಪ ಬಂದಿದ್ದೀರಾ ಬೆಳಗಾಮಿಂದ ಹೇಳಿರ್ತಕ್ಕಂಥ ವಿಚಾರ ಅದನ್ನು ಹೇಳ್ತೀನಿ. ಇವತ್ತು ಮೊದಲು ಒಂದು ದೇವಸ್ಥಾನ ಇತ್ತು. ಹೇಗಿತ್ತು? ಪುಟ್ಟದಾಗಿತ್ತು. ಇಷ್ಟೇ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ದೇವರು ಕೂಡ ನೋಡ್ದ, ಎಲ್ರಿಗೂ ದೈವಭಕ್ತಿ, ಎಲ್ಲರೂ ಬರ್ತಾರೆ ಒಳಗೆ ದೇವಸ್ಥಾನದಲ್ಲಿ. ಪುಟ್ಟದಾಗಿದ್ರು ಕೆರಡೆ ಬೊಗ್ಗಿ ಒಳಗೆ ಹೋಗಿ ನಮಸ್ಕಾರ ಮಾಡ್ತೀವಿ, ತಲೆಬಾಗಿ ನಮಸ್ಕಾರ. ಎಲ್ಲರೂ ಹೇಳೋರು ತಲೆಬಾಗಿ ಬಾ ಅಂತ, ತಲೆಬಾಗಿ ನಮಸ್ಕಾರ ಮಾಡಕ್ಕೆ ಹೋಗ್ತಾ ಇದ್ವಿ. ಅದಾದ್ಮೇಲೆ ದೇವ್ರೇನ್ ಮಾಡ್ದ, ಒಬ್ಬನ ಮಗನು ದೇವಸ್ಥಾನಕ್ಕೆ ಒಳಗೆ ಬರಲ್ವಲ್ಲ, ಸರಿ ಒಂದು ಕೆಲಸ ಮಾಡ್ತೀನಿ, ರೋಡ್ಗೆ ಬೀದಿ ಬೀದಿಗೆ ನಾನೇ ಬಂದ್ಬಿಡ್ತೀನಿ ಅಂತ. ರೋಡ್ಗೆ ಬೀದಿ ಬೀದಿಗೆ ದೇವ್ರುಗಳೇ ದೇವಸ್ಥಾನ ಆಯಿತು. ಮೋರಿ ಮೇಲೆ ದೇವಸ್ಥಾನ ಅಂತೆ, ಅರಳಿ ಗಟ್ಟೆಯಲ್ಲಿ ದೇವಸ್ಥಾನ ಅಂತೆ, ಪಕ್ಕದಲ್ಲಿ ಒಂದು ಗಣಪತಿ, ಒಂದು ರೋಡ್ಗೆ 10 ಗಣಪತಿ ಇರ್ತಾನೆ. ಏನು ಮಾಡೋದು? ಹಿಂಗೆ ಬಂದ. ಈಗಲೂ ದೇವ್ರು ನೋಡಲ್ಲ ಅವ್ರು. ಏನು ಗೊತ್ತಾ, ಪಕ್ಕದಲ್ಲಿ ಅರಳಿ ಕಟ್ಟೆಯಲ್ಲಿ ಇದ್ರು ಒಂದು ನಮಸ್ಕಾರ ಮಾಡಬೇಕಂದ್ರೆ, ಗುರುಗಳೇ ಎಷ್ಟು ಸಲ ಮಾಡಬೇಕು ಅಂತಾರೆ, ಸಾಯೋವರೆಗೂ ತಿಂತೀರಾ, ಒಂದು ನಮಸ್ಕಾರ ಮಾಡೋಕ್ಕಾಗಲ್ವ ನಿಮ್ಮ ಯೋಗ್ಯತೆಗೆ ಅನ್ನೋ ರೀತಿ ನಾನು ಅವ್ರನ್ನ ಬೈದಿದ್ದೀನಿ. ಅದಕ್ಕೋಸ್ಕರ ಇಂಥ ಒಂದು ಸಮಯನೂ ಬಿಟ್ಟಾಗ ಅವನೇನು ಮಾಡ್ತಾನೆ ಗೊತ್ತಾ ದೇವರು? ಇವತ್ತು ನೀವು ನೋಡಿ, ಇಡೀ ಭಾರತ ದೇಶದಲ್ಲಿ ಸಿಮೆಂಟಲ್ಲಿ ಕಲ್ಲಲ್ಲೋ ದೊಡ್ಡ ದೊಡ್ಡ ದೇವರುಗಳು ಬಂದಿದೆ. ಯಾಕೆ ಬಂದಿದ್ದಾನೆ? ನೀವುಗಳಂತೂ ಬರಲ್ಲ, ನಾನೇ ಭಯ ಪಡಿಸಿ ಇಷ್ಟಿಷ್ಟು ದೊಡ್ಡದಾಗಿ ಬಂದರೆ ನೀವು ಆಗಾದರೂ ಭಯಕ್ಕೆ ಬರ್ತೀರಾ ಅನ್ನೋದಕ್ಕಾದರೂ ತೋರ್ಸಕ್ಕೆ ಬಂದಿದ್ದಾನೆ. ಅಂದರೆ ಸನಾತನ ಧರ್ಮದ ಶಕ್ತಿ ಇವತ್ತಿಗೂ ಅಡಗಿದೆ. ಭಗವಂತನೇ ಕೊನೆಗೆ ಬಂದು ಇಷ್ಟು ಜನ ದುಷ್ಟರನ್ನ ಸಂಹಾರ ಮಾಡಕ್ಕೆ ಆ ಜಗನ್ಮಾತೆ ಏನಾಗಿದೆ, ಅವಳು ಕತ್ತಿ ಪಾಪ ಶಾರ್ಪ್ ಆಗಿ ಇದ್ದಂತೆ. ಇಷ್ಟು ವರ್ಷ ಯಾವುದು ಬಲಿ ತಗೊಂಡಿಲ್ವಂತೆ. ತ್ರಿಶೂಲ ಬಹಳ ಚೆನ್ನಾಗಿದೆ ಅಂತೆ, ಆದರೆ ಆ ತ್ರಿಶೂಲಕ್ಕೆ ಇನ್ನೂ ಶಕ್ತಿನೇ ಬರಲಿಲ್ವಂತೆ. ಅದಕ್ಕೆ ಪಾಪ ಈಗ ಜಗನ್ಮಾತೆ ಭೂಮಿಗೆ ಇಳಿತಾಳೆ. ದುಷ್ಟೆಲ್ಲ ಜಾಸ್ತಿ ಆದೇನೆ, ಭದ್ರಕಾಳಿಗೆ, ಚೌಡೇಶ್ವರಿಗೆ, ಚಂಡಿಕಾಗೆ, ಆ ಕಾಳಿಗೆ ಎಲ್ರಿಗೂ ಬಲಿ ಕೊಡ್ಬೇಕು. ಸೊ ಅದರಿಂದ ಒಬ್ಬನ ಆಕ್ಸಿಡೆಂಟಲ್ಲಿ ಸಾಯಿಸ್ತಾಳೆ, ಇನ್ನೊಬ್ಬ ಹೋಲ್ಸೇಲ್ ಟ್ರೈನಲ್ಲಿ ಸಾಯಿಸ್ತಾಳೆ, ಇನ್ನೊಬ್ಬನ ಕೊಲೆ ಮಾಡಿ ಸಾಯಿಸ್ತಾಳೆ, ಒಬ್ಬನ ಸೂಸೈಡೇ ಮಾಡ್ಕೊಂಡು ಸತೋಗೋ ಥರ ಮಾಡ್ತಾಳೆ, ಇಲ್ಲ ಫ್ಯಾಮಿಲಿ ಪೂರ್ತಿ ಅಂಟ್ಕೊಳ್ಳಂಗೆ ಸಾಯಿಸ್ತಾರೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ನೆಗೆಟಿವ್ ಥಿಂಕಿಂಗ್ ಎಲ್ರಿಗೂ. ಆ ರೀತಿ ಯೋಚನೆ ಮಾಡಿದಾಗಲೇ ನಮ್ಮಲ್ಲಿ ದೈವಶಕ್ತಿ ಇರೋದು ಒಂದು ನಂಬಿಕೆ, ಭಾರತ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮದ ಗೌರವ ಇವತ್ತು ಇದೆ ಅನ್ನೋದು ಇಂಡೈರೆಕ್ಟ್ ಆಗಿ ದೇವರು ಭಗವಂತ ಬರ್ತಾನೆ. ಇವತ್ತಿಗೂ ಇದ್ದಾನೆ. ಆದರೆ ಒಂದು ಹೇಳ್ತೀನಿ, ಇದುವರ ತನಕ ಜಗನ್ಮಾತೆ ಭೂಮಿಗೆ ಇಳಿದಿಲ್ಲ, ಆದರೆ ಎಲ್ರಿಗೂ ಶಕ್ತಿನ ಕೊಟ್ಟಿದ್ದಾಳೆ. ಬರೀ ಇವರೆಲ್ಲ ಎನ್ಕೊಂಡ್ಬಿಟ್ಟಿದ್ದಾರೆ ದೇವ್ರೇನು ಸಾಧಾರಣ, ಬಿಡು ಗಣಪತಿ ಗೊತ್ತಿಲ್ಲದೆ ನಾವು ಮಾಡ್ಬಿಡೋಣ ಅಂತ. ಅದಕ್ಕೆ ಇಂಥ ಒಂದು ವಿಚಾರದಲ್ಲಿ ಯಾವ ಕಾರಣಕ್ಕೂ ದೇವ್ರನ್ನ ಅಷ್ಟು ತಾತ್ಸಾರದಲ್ಲಿ ನೋಡಬೇಡಿ. ಯಾಕೆ ಅಂದರೆ ದೇವ್ರಿಗೆ ಇರೋ ಶಕ್ತಿ ಏನು ಅಂದರೆ, ಬರೀ ಉಗುರಷ್ಟು ಕೊಟ್ಟರೆ ಶಕ್ತಿ ಇಷ್ಟೆಲ್ಲ ಆಗ್ತಾ ಇದೆ. ಅವಳೇ ಸ್ವತಃ ಬಂದುಬಿಟ್ರೆ ಏನು ಗತಿ ಎಲ್ರಿಗೂ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋ ವಿಚಾರ, ಇವತ್ತು ಭೂಮಿಲಿ ಇದ್ದಾಳೆ, ಆದರೆ ನಿಮ್ಮಲ್ಲಿ ಏನು ಅಂದರೆ ನಂಬಿಕೆ ಕಮ್ಮಿ. ಎಷ್ಟು ಜನಕ್ಕೆ ಕಮ್ಮಿ ಅಂದರೆ, ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಕಣೆ ಅಂಥೇಳಿ ಯಜಮಾನರು ಹೋಗ್ತಾರೆ. ಯಾವ ಗಣಪತಿ ರೀ? ಅದೇ ಆ ಬಲ್ಮುರಿ ಗಣಪತಿ ಪಕ್ಕದ ರೋಡಲ್ಲಿ ಇದೆಯಲ್ಲ. ಯಾಕೆ ಇಲ್ಲಿ ಎಡಮುರಿ ಪಕ್ಕದಲ್ಲೇ ಇತ್ತು ಅಲ್ಲಿ ಹೋಗ್ಲಿಲ್ವಾ? ಹೇ ಇಲ್ಲ ರೀ, ನಿಂತಿರೋ ಗಣಪತಿ ರೀ, ಹೊಸದಾಗಿ ಮಾಡಿದ್ದಾರೆ, ಪಂಚಮುಖಿ ಗಣಪತಿ ಅಂತೆ. ಹೀಗೆ ಇರೋ ಒಂದು ಗಣಪತಿನ ಅಲ್ಲಲ್ಲೇ ಬೇರೆ ಬೇರೆ ಮಾಡ್ತಕ್ಕಂಥ ಒಂದೇ ಕಾನ್ಫಿಡೆನ್ಸ್ ಇಲ್ಲದೆ ಇರತಕ್ಕಂಥ ಜನಗಳಲ್ಲಿ ಆಂಜನೇಯನೂ ಒಬ್ಬನೇ, ನಿಂತಿದ್ರು ಕೂತಿದ್ರು ಆಂಜನೇಯ ಒಬ್ಬನೇ, ವೆಂಕಟೇಶ್ವರ ಎಲ್ಲಿದ್ರು ಒಬ್ಬನೇ, ಈಶ್ವರ ಎಲ್ಲಿದ್ರು ಒಬ್ಬನೇ. ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೋದರೆ ಆ ಭಗವಂತ ತಿರುಪತಿ ಬಿಟ್ಟು ಇಲ್ಲಿ ಬರ್ತಾನೆ, ಇಲ್ಲಿ ಬಿಟ್ಟು ಮನಸ್ಸಲ್ಲೇ ಇರ್ತಾನೆ, ಎಲ್ಲೋ ಬೇಡ ಅಂದರೆ ಮನೆ ಒಳಗೆ ಕೊಂದು ಕೂತ್ಕೊಂತಾನೆ. ಅಂಥ ಒಂದು ಶಕ್ತಿ ನಮ್ಮಲ್ಲಿದೆ. ಆದರೆ ಆ ಕಾನ್ಫಿಡೆನ್ಸ್, ವಿಲ್ ಪವರ್ ನಮ್ಮಲ್ಲಿ ಖಂಡಿತ ಎಷ್ಟೋ ಜನಕ್ಕಿಲ್ಲ. ಅದನ್ನೆಲ್ಲ ನೀವು ತಂದುಕೊಳ್ಳಿ ಅಂತ ಈ ಮುಖಾಂತರ ನಿಮಗೆ ಉತ್ತರಕ್ಕೆ ಪ್ರಶ್ನೆಯನ್ನು ಗೊತ್ತಾಗುತ್ತೆ.